ಬಿಫೋರು ನಾನು ಅವರೆಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ರು. ಓಕೆ, ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ನಾನು ತಿಳ್ಕೊಂಡೆ, ಮತ್ತೇನಪ್ಪ ನೀವು ಯಾರಿಗೆ ಕೇಳಿಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅಂತ ಹೋಯ್ತು ಅಂತ ಹೇಳಿದೆ ನಾನು 17 ಜನವರಿ. ಅವ್ರು ನಿನ್ನೆ ಅಶೋಕ್ ಅಂದ್ರೆ ಅವ್ರು ಹೇಳ್ತಾ ಇದ್ರು ಪಾಟೀಲ್ ನನಗೆ ಮಾತು ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ದಕ್ಕೆ ನಾನು ಬದ್ದಾಗಿದ್ದೀನಿ, ನಾನು ಯಾವುದು ಇದು ಮಾಡ್ತಾ ಇಲ್ಲ. ಆದ್ರೆ ಪಾರ್ಟಿ ಹೈಕಮಾಂಡ್ ಪ್ರೆಷರ್ ಜಾಸ್ತಿ ಇದೆ ನನಗೆ. AICC ಹಿಡ್ಕೊಂಡು ಇಲ್ಲಿ ಸ್ಟೇಟ್ ದವರು ಆಗ್ಲಿ ಎಲ್ಲರೂ ಕೂಡ ನೀವು ಏನಾಗ್ಬಿಟ್ಟಿದೆ ಸರ್, ಒಂದ್ ಎರಡು ಕನ್ಫ್ಯೂಷನ್ ಇದೆ. ಒಂದು ಕನ್ಫ್ಯೂಷನ್ ಇಲ್ಲ, ಈ ಏನು ರಿಪೋರ್ಟ್ ಇದೆ, ಇವರೆಲ್ಲ ಇದು ಮಾಡಿದಾರ? ಅದು ಸರ್ವೆ ಅಲ್ಲಿ ಏನು ಅವರು ಕಂಡ್ರೆ ಹೇಳೋ ಪ್ರಕಾರ ಸರ್ವೆ ಅಲ್ಲಿ ನನ್ನ ಮಗನಿಗೆ ಮುಂದಿರೋದು ಸರ್ವೆ ಅಲ್ಲಿ ಹಿಂಗಿ ಇಲ್ಲ ಸರ್. ಅದು ಒಂದೇ ನಾನು ನಿಮ್ಗೆ ಹೇಳಬೇಕಾಗಿರೋದು, ಅದು ಸರ್ವೆ ಮಾಡಿಸಿರೋದು ಅವರು. ಓಕೆ, ಯಾರು ಸರ್ವೆ ರಿಪೋರ್ಟ್ ಅದನ್ನ ಹಾಕಿದಾರಲ್ಲ, ಅದು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿ ಅವರ ಸರ್ವೆ ಮಾಡಿದ ರಿಪೋರ್ಟ್. ಓಕೆ, ಆದ್ರೆ ಹೈಕಮಾಂಡ್ ಮಾಡಿರ್ತಕ್ಕಂತ ರಿಪೋರ್ಟ್ ಬೇರೆ ಇದೆ. ಓಕೆ ಓಕೆ, ಆ ಹೈಕಮಾಂಡ್ ರಿಪೋರ್ಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ಫ್ರಮ್ ಬಿಗಿನಿಂಗ್ ಟು ಇಲ್ಲಿವರೆಗೆ ನಾನು ಯಾವುದೋ ಟಿಕೆಟ್ ಕೇಳಿಲ್ಲ. ಅವರು ಸಂತೋಷ್ ಲಾಡ್ ಬಂದಾಗ ಒಂದ್ಸಲ ನೋಡಿದೆ ನಾನು, ಆಮ್ಯಾಗ ಅವರೆಲ್ಲ ಏನೋ ವ್ಯವಸ್ಥೆ ಮಾಡ್ಕೊಂಡು ಅದು ಇದೆಲ್ಲ ಮಾಡುದು ವಿಶ್ವಕಂಠರ ಅವರು, ಆಮೇಲೆ ನಾನು ಸುಮ್ನೆ ಕುಂತ. ಅದಕ್ಕಿಂತ ಮುಂಚೆ ನನಗೆಲ್ಲರೂ ಹೇಳಿದ್ರು, ಸಿದ್ದರಾಮಯ್ಯ ಸಾಹೇಬ್ರಾಗ್ಲಿ, ಪಾರ್ಟಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ಜಿ ಅವರಾಗ್ಲಿ, ಖರ್ಗೆಜಿಯವರಾಗ್ಲಿ, ನಾನು ಅವ್ರಿಗೆ ಒಂದು ಮಾತು ಭರವಸೆ ಕೊಟ್ಟೆ ಅಂದ್ರೆ, ಇಲ್ಲ ನೋಡಿ ನಾನು ಡಿಸ್ಟ್ರಿಕ್ಟ್ ಲೀಡರ್ಸ್ ಈಗ ಈಶ್ವರಖಂಡ್ರೆ ಇರ್ಬೋದು, ರೈಮ್ ಖಾನ್ ಇರ್ಬೋದು, ಚಂದ್ರಶೇಖರ್ ಪಾಳ್ ಇರ್ಬೋದು, ಭೀಮರಾವ್ ಪಾಳ್ ಇರ್ಬೋದು, ಅರಳಿಯವ್ರು ಇರ್ಬೋದು, ವಿಜಯ್ ಸಿಂಗ್ ಇರ್ಬೋದು, ಎಲ್ಲರ ಜೊತೆ ಎಲ್ಲ ಚರ್ಚೆ ಮಾಡಿ ನಾನು ಫೈನಲ್ ಮಾಡ್ತೀನಿ ಅಂತ ಹೇಳಿದೆ ನಾನು. ಯಾರ ಎದುರುಗಡೆ? ಈಶ್ವರ್ ಖಂಡ್ರೆ ಎದುರುಗಡೆ ನಾನು ಮಾತಾಡಿದೆ. ಬಟ್ ಅದಕ್ಕೆ ಅವ್ರು ಯಾವುದೂ ರೆಸ್ಪಾನ್ಸ್ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ. ಆಮ್ಯಾಗೆ ನಾನು ಬೀದರ್ದಲ್ಲಿ DCC ಬ್ಯಾಂಕ್ ಚುನಾವಣೆ ಇದ್ದಾಗ ಕೂಡ ಪ್ರೆಸ್ ಬೀದರ್ ಕೇಳಿದ್ರು, ನಾನು ಹೇಳಿದೆ ನೋಡಪ್ಪ ನನ್ನ ಹೈಕಮಾಂಡ್ ಅವ್ರು ಹೇಳಿದಾರ, ಆದ್ರೆ ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಫೈನಲ್ ಮಾಡ್ತೀನಿ ಅಂತ ಹೇಳಿದೆ. ಅದು ಮುಂದೆ ಬಂದ್ಮ್ಯಾಗ ಅದು ಯಾವುದು ಚರ್ಚೆ ಮಾಡಿಲ್ಲ ಯಾರು ಕೂಡ. ಸಡನ್ ಆಗಿ ನೀವು ನಿಲ್ಬೇಕು ಅಂತ ನನಗೆ ಬಹಳ ಪ್ರೆಷರ್. ಈಶ್ವರ್ ಖಂಡ್ರು ನಿನ್ನೆ ಎಲ್ಲ ವಿಧಾನಸೌಧದಲ್ಲಿ ಮಾತಾಡಿದ್ರೆ ಕೇಳಿಸ್ಕೊಂಡೆ ನಾನು, ಇಲ್ಲ ರಾಜಶೇಖರ್ ಪಾಂಡ್ರು ನನಗೆ ಮಾತು ಕೊಟ್ಟಿದ್ರು, ಹೌದು ನಾನು ಈ ಮಾತು ಕೊಟ್ಟಿದ್ದು ಸತ್ಯ, ಅದರಲ್ಲೇ ಎರಡಿಲ್ಲ. ಆದ್ರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಬಹಳ ಒತ್ತಡ ಇತ್ತು ನನಗೆ. ನಾನು ಅದು ಆದ್ಮೇಲೂ ಕೂಡ ನಾನು ಹೇಳಿದೀನಿ ನಾನು ಇಲ್ಲದಿಲ್ಲ ಅಂತ. ಅದಕ್ಕೆ ಏನ್ ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ಸರ್. ಪಾರ್ಟಿ ಹೈಕಮಾಂಡ್ ಸರ್, ಇನ್ನೊಂದು ವಿಷಯ ಏನಂತಂದ್ರೆ, ನೀವು ಹೈಕಮಾಂಡ್ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನು ಮಾತಾಡಿ ನನಗೆ ನಿಲ್ತೀವಿ ಬೀದರ್ನಿಂದ ನನಗೆ ಟಿಕೆಟ್ ಬೇಕಂತ ಏನಾದ್ರೂ ಮನವಿ ನೀವು ಮಾಡಿದ್ರ ಹೈಕಮಾಂಡ್ ರಾಷ್ಟ್ರ ಇವ್ರ ಜೊತೆ ಖರ್ಗೆ ಜೊತೆ ಏನಾದ್ರು ಡಿಸ್ಕಸ್ ಮಾಡಿ? ನೋಡಿ ಅವ್ರು ನಮ್ ಹಿರಿಯರಿದ್ದಾರೆ, ನಮ್ದು ನನಗೆ ವಿಶೇಷವಾಗಿ ಮಾರ್ಗದರ್ಶಕರು ಇದ್ದಾರೆ ಅವರು. ಓಕೆ, ಯಾಕಂದ್ರೆ ಅವ್ರ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದೆ ನನಗೆ. ಓಕೆ, ಬಟ್ ನಿಮ್ಗೆ ಒಂದ್ ಹೇಳ್ಬೇಕಾಯ್ತು ಅಂದ್ರೆ ಎಲ್ಲರ ನಿಲುವು ನಮ್ ಪರವಾಗಿತ್ತು. ಎಸ್, ಇವತ್ತೆಲ್ಲಾ ಹೈಕಮಾಂಡ್ ತಾವೇನ್ ಹೇಳ್ತಾ ಇದ್ರಿ ಎಲ್ಲರೂ ಕೂಡ, ಬಟ್ ಏನಾಗ್ಬಿಟ್ಟಿದೆ ಸರ್, ಈಗ ನಾವು ಕಾಂಟ್ರವರ್ಸಿ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಈಸಿ ಆಗುತ್ತೆ. ನಾನ್ ದೊಡ್ಡಸ್ತಾನ ಏನ್ ಮಾಡಿದೀನಿ ಅಂದ್ರೆ, ಈಗ ಅವರು ಯಾರಿಗೆ ಹೇಳದನೆ ಕೇಳದನೆ 8 ಕಾಂಗ್ರೆಸ್ ಪ್ರಚಾರ ಪ್ರಾರಂಭ ಮಾಡಿದಾರೆ. ನಾನು January 17 ಕೇಳಿದೀನಿ, December 19 ಅವ್ರು ಸ್ಟಾರ್ಟ್ ಮಾಡಿದಾರೆ ಕೆಲಸ. ಓಕೆ, ಮತ್ತೀಗ ಅದು ಆದ್ಮೇಲೂ ಕೂಡ ನಾನು ನಿಲ್ಬೇಕಂದ್ರೆ ಸ್ವಲ್ಪ ತೊಂದರೆ ಆಗುತ್ತೆ. ಓಕೆ, ಅಂದ್ರೆ ಈಗ ನಿಮ್ಮ ನಿಲುವು ಹೆಂಗಿದೆ, ಈಗ ನಿಲ್ಲಬೇಕಂತಿದೆಯೋ ಅಥವಾ ಏನು ಬೇಡ? ಇಲ್ಲ, ನಿಲ್ಲಬೇಕಂತೂ ನಂದು ಮೊನ್ನೆವರೆಗೆ ಇತ್ತು, ನಾನೆಲ್ಲ ಮಾಡಲೇಬೇಕು ನಿಲ್ಲಬೇಕು ಅಂತ. ಓಕೆ, ಬಟ್ ಪಾರ್ಟಿ ಹೈಕಮಾಂಡ್ ಏನು ಇದು ಮಾಡ, ಪಾರ್ಟಿ ಹೈಕಮಾಂಡ್ ಕೂಡ ನಾನು ಹೇಳ್ಕೊಂಡಿನಿ ನಿಮ್ಗೆ ಹೇಳ್ತೀನಿ ಕೇಳಿ. ಪಾರ್ಟಿ ಹೈಕಮಾಂಡ್ ಅವರು ನನಗೆ ಬಹಳ ದಿವಸ ಮುಂಚೆ 8 ದಿನ ಮುಂಚೆನೆ ಫೋನ್ ಮಾಡಿದ್ರು, ಇಲ್ಲ ನಾವು ನಿಮ್ದು ಸಿಂಗಲ್ ಇದು ಕಳಿಸ್ತಾ ಇದೀವಿ, ಯು ಆರ್ ಕ್ಲಿಯರಿಂಗ್ ಯುವರ್ ಸೀಟು ಅಂತ ಹೇಳಿ. ಬಟ್ ನಾನು ಯಾವಾಗ ಹೇಳ್ದೆ, ಇಲ್ಲ ಸರ್ ರಿಕ್ವೆಸ್ಟ್ ಮಾಡಿದ್ರೆ ನಾನು ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಬೇರೆ ನಮ್ಮ ಪಕ್ಷದ ಮುಖಂಡರ ಜೊತೆ ಕೂಡ ಚರ್ಚೆ ಮಾಡ್ತೀನಿ, ಮಾಡಿ ನಾನು ನಿಮ್ಗೆ ತಿಳಿಸ್ತೀನಿ ಬೇಡ ಅಂತ ಹೇಳಿದೆ ನಾನು. ಈಗ ನಮ್ಗೆ ತಿಳಿದ ಮಟ್ಟಿಗೆ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯ ಈಗ ಸೀನಿಯರ್ ಲೀಡರ್ಸ್ ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸ್ಥಳೀಯ ನಾಯಕರಲ್ಲಿ, ಸೊ ರಾಜಶೇಖರ್ ಕೊಟ್ರಿಯ ಸೂಕ್ತ ಅಭ್ಯರ್ಥಿ ಅಂತ ಇದ್ದಾರೆ ಕೆಲವರು, ಇನ್ನು ಕೆಲವರು ಅಂತ ಅವರು ಇನ್ನು ಚಿಕ್ಕವರು ಏಕದಮ್ ಸರಣಿ ಹೇಗೆ ಅವ್ರಿಗೆ ಇದು ಮಾಡಬೇಕು ಅಂತೇಳಿ ಸ್ವಲ್ಪ. ನಾನು ಚಿಕ್ಕವರು ದೊಡ್ಡವರು ಅಂತ ಅದ್ರ ಬಗ್ಗೆ ಮಾತಾಡಕ್ ಹೋಗೋದಿಲ್ಲ. ಈಗ ಜನ ಪಾರ್ಟಿ ಹೈಕಮಾಂಡ್ ಜನ ನಮ್ಮ ಪಕ್ಷದ ಮುಖಂಡರು ಸಾಕಷ್ಟು ಜನ ನನಗೂ ಕೂಡ ದೂರವಾಣಿ ಮೂಲಕ ಮಾತಾಡ್ತಾ ಇದಾರ, ಇಲ್ಲ ಸರ್ ನೀವೇ ತಗೊಳ್ಬೇಕು, ನೀವು ತಗೊಂಡ್ರೆ ಎಲೆಕ್ಷನ್ ಆಗ್ತದ, ಒಂದ್ ಕಡೆ ಕೂಬೋರು, ಒಂದ್ ಕಡೆ ನೀವ್ ಇದ್ರೆ ಒಂದ್ ಕಡೆ ಏನಾದ್ರೂ ಚುನಾವಣೆ ಸ್ಪರ್ಧೆ ಆಗ್ತದ, ಸಾಗರ್ ಖಂಡ್ರೆ ಹಿಡಿದು ಸ್ವಲ್ಪ ಇದು ಆಗುತ್ತೆ ಅಂತ ಮಾತು ಕೂಡ ಆಡ್ತಾ ಇದಾರ. ಬಟ್ ಗೊತ್ತಿಲ್ಲ, ಈಗ ಸಾಗರ್ ಖಂಡ್ರೆ ಅವರು ಕೂಡ ಅವರು ಇದಾರ, ಇವತ್ತು NSUI ಸೆಕ್ರೆಟರಿ ಕೆಲಸ ಮಾಡ್ತಾ ಇದಾರ, ಏನಾಗುತ್ತೆ ನೋಡೋಣ ಸರ್. ಅದೇ ಇವತ್ತು ಮೀಟಿಂಗ್ ಇದೆ ಸರ್, ಏನಾದ್ರು ನಿಮ್ ಸಿಗ್ನಲ್ ಏನಾದ್ರು ಕೊಟ್ಟಿದ್ರೆ, ನಾನೇ ನಿಲ್ಬೇಕಂತ ಹೇಳಿ ಕೊಟ್ಟಿದ್ರು ಸಿಗ್ನಲ್, ಅಥವಾ ನಿಮ್ಮ ಅಭಿಪ್ರಾಯ ಏನಾದ್ರೂ ತಿಳಿಸಿದ್ರೆ ಹೈಕಮಾಂಡ್? ನಾನೇನ್ ಹೇಳ್ತಾ ಇದ್ದೀನಿ ಸರ್, ಇವಾಗ ನನಗೆ ಮುಂಚಿತವಾಗಿನೇ ನನಗೆ ಎಲ್ಲರೂ ಹೈಕಮಾಂಡ್ ಅವರು ಹೇಳಿದ್ರು, ನಾನು ಈಗೀಗ 2 ದಿನ ಇಟ್ಕೊಂಡು ಹೈಕಮಾಂಡ್ ಜೊತೆ ಸಂಪರ್ಕದಲ್ಲಿ ಇಲ್ಲ. ಓಕೆ,
ಈಗ ಪಾಪ ಅವರು ಹೈಕಮಾಂಡ್ ಅವರು ನನಗ ಬಹಳ ದೊಡ್ಡ ಸೂಚನೆ ಕೊಟ್ಟರು, ನೀವೇ ನಿಲ್ಬೇಕು ಅಂತ. ನಾನು ನಿಲ್ಬೇಕಂದಾಗೂ ಕೂಡ ಇವರು ಯಾವುದು ಕಡಿಮೆ ಆಗ್ತಾ ಇಲ್ಲ. ಪಾಪ ಇವರು ನಮ್ಮ ಸ್ನೇಹಿತರು ಈಶ್ವರ್ ಖಂಡ್ರೇಜಿ ಅವರು ಬಹಳ ವೈಯಕ್ತಿಕವಾಗಿ ತಮ್ಮದೇ ಆದಂತ ಒಂದು ಪ್ರೆಸ್ಟೇಜ್ ಇಶ್ಯೂ ಮಾಡ್ಕೊಂಡಿದ್ದಾರೆ. ಎಸ್ ಎಸ್ ಓಕೆ. ಇಲ್ಲ ನನ್ನ ಮಗನೇ ನಿಲ್ಲಿಸ್ಬೇಕು, ನನ್ನ ಮಗನಿಗೆ ನಿಲ್ಲಿಸ್ಬೇಕು ಅಂತ ನಾನು ಹೇಳಿದೆ. ಹಂಗೆ ನಿಮಗೆ ನೋಡಿ, ನಾನು ಯಾವುದು ಪ್ರೆಸ್ಟೇಜ್ ಇಶ್ಯೂ ತಗೊಂಡಿಲ್ಲ, ಇದು ರಾಜಕೀಯ ಇದೆ. ಎಸ್ ಆಯ್ತು, ನೀವು ಒಂದ್ ವೇಳೆ ಪ್ರೆಸ್ಟೇಜ್ ಇಶ್ಯೂ ತಗೋತೀರಾ, ನಿಮ್ ಮಗನಿಗೆ ಕೊಡಿಸಲೇಬೇಕು ಅಂತ ಮಾಡಿ, ಅದರಲ್ಲಿ ನನಗೇನು ತೊಂದರೆ ಇಲ್ಲ ಅಂತ ನಾನು ಹೇಳಿದೆ. ಹೇಳಿದ್ರಾ? ಹೌದು. ಓಕೆ ಗೌಡ್ರೆ, ಈಗ ಅದೇ ಕೇಳಬೇಕಂತ ಅಭಿಪ್ರಾಯ ಕಡೆ ಕಾಲ್ ಮಾಡಿದೆ ನಾನು ನಿಮಗೆ. ಯಾಕಂದ್ರೆ ಇಲ್ಲ, ನಾನು ನನಗ 18 ದಿವಸ 10 ದಿವಸ ಇಟ್ಕೊಂಡು ನನಗೆಲ್ಲ ಪ್ರೆಷರ್ ಹೈಕಮಾಂಡ್ ಒಲವು ಏನಿತ್ತು ಅಂದ್ರೆ, ಏನ್ ಅವ್ರು ಸರ್ವೆ ಮಾಡಿದಾರ ಆ ಸರ್ವೆ ರಿಪೋರ್ಟ್ ಅನುಗುಣವಾಗಿ ನಾವು ಕ್ಯಾಂಡಿಡೇಟ್ ಟಿಕೆಟ್ ಇದು ಮಾಡ್ತೀವಿ ಅಂತಿತ್ತು. ಆದ್ರೆ ಇವ್ರು ನಡು ನಡು ಗೊಂದಲು ನಡು ನಡು ಇವರು ಮೊದಲೇ ಚುನಾವಣೆ ಪ್ರಚಾರ ಪ್ರಾರಂಭ ಮಾಡಿದ್ರು, ಎಲ್ಲ ಒಂದ್ ಹಂತಕ್ಕೆ ಬಂದ್ಬಿಡ್ತಲ್ಲ ಸರ್. ಈಗ ಇಲ್ಲ, ಎಲ್ಲೋ ವೈಮನಸ್ ಉಂಟಾಗಿದೆ ಅಂತ ಸಾರ್ವಜನಿಕರಲ್ಲಿ ಚರ್ಚೆ ಆಗ್ತದೆ, ಖಂಡ್ರೆ ಅವ್ರದ್ದು ಮತ್ತೆ ರಾಜಶೇಖರ್ ಪಾಟೀಲ್ ಅವ್ರ ಮಧ್ಯೆ ಅಂತೇಳಿ ಒಂದ್ ಚರ್ಚೆ ಆಗ್ತಾ ಇದೆ ಗೌಡ್ರೆ. ಇಲ್ಲ ನೋಡಿ, ಅದು ಸ್ವಾಭಾವಿಕ ಇದೆ, ವೈಮನಸ್ಸು ಅಂತ ಏನಿಲ್ಲ. ಈಗ ಪಾರ್ಟಿ ಒಂದ್ ಕಡೆ ನಂಗ್ ನಿಲ್ಲು ಅಂತ ಹೇಳ್ತದ, ಇವರು ತಮ್ಮದೇ ಆದಂತ ಇದ್ರಲ್ಲಿ ನಾನು ಸರ್ವೆ ಮಾಡಿಸಿದೀನಿ, ನಂದಿದೆ ನಿಮ್ದಿದೆ, ನಾವು ನಿಲ್ಬೇಕು, ನನ್ನ ಮಗನಿಗೆ ನಾನು ಹೇಳಿದ್ದೀನಿ ಅಂತ ಅವರೊಂದು ಹೇಳ್ತಾ ಇದಾರ. ಈಗ ನಾನು ಯಾಕೆ ದೊಡ್ಡ ಮನಸ್ಸು ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ ನಮ್ಮಲ್ಲೇ ನಾವು ಗಲಾಟೆ ಮಾಡ್ಕೊಂಡೇವೆ ಅಂದ್ರೆ ಬೇರೆಯವರಿಗೆ ಆಸ್ಪದ ಆಗುತ್ತೆ. ಓಕೆ, ನಾನು ಅದಕ್ಕೆ ಆಯ್ತು ಪರವಾಗಿಲ್ಲ, ಯಾರಾದ್ರೂ ಒಬ್ಬರು ನಿಲ್ಲೋದು ಸಾಗರ್ ಕರ್ನಾಟಕದಲ್ಲಿ ಕೂಡ ನಿಲ್ಲಿ, ಅದರಲ್ಲೇ ತೊಂದರೆ ಇದೆ ಅಂತ ನಾನು ಕೂಡ ಸುಮ್ಮನೆ ಕೂತಿದ್ದೆ. ಓಕೆ, ಅಂದ್ರೆ ನಿಮ್ಮ ಅಭಿಪ್ರಾಯ ತಿಳಿಸ್ಬಿಟ್ಟಿದ್ರೆ ಸಾಗರ್ ಕರ್ನಾಟಕ ಕೊಟ್ಟು ಬಿಡಿ ಅಂತ ಹೇಳ್ಬಿಟ್ಟಿದ್ರ? ಇಲ್ಲ, ಸಾಗರ್ ಖಂಡ್ರಿಗೆ ಯಾಕೆ ಕೊಟ್ಬಿಡಿ ಅಂತ ಹೇಳಿದ್ರೆ ಅಂದ್ರೆ ನಿಮ್ಗೆ ಹೇಳ್ತಾ ಇದ್ದಿಲ್ಲ ಸರ್, ಅದೇ ಚುನಾವಣೆ ಯಾರು ಹೇಳಲಾರ್ದೆ ಚುನಾವಣೆ ಪ್ರಚಾರ ಕೆಲಸ ಪ್ರಾರಂಭ ಮಾಡುದು. ಎಸ್, ಹೈಕಮಾಂಡ್ ದು ನನಗೆ ಹೇಳಿದ್ರು, ನಾನು ಅವ್ರಿಗೆ ಕೂಡ ಹೇಳಿದೀನಿ, ಬಟ್ ಅವ್ರು ಯಾವಾಗೂ ಅದಕ್ಕೆ ರಿಯಾಕ್ಷನ್ ಮಾಡಿಲ್ಲ. ನೀವು ಏನ್ ಮಾಡ್ತೀರಾ, ಹ್ಯಾಂಗ್ ಮಾಡೋಣ? ಈಗ ಅವ್ರು ಉಸ್ತುವಾರಿ ಸಚಿವರು ಇದಾರ, ಅವ್ರ ಕಾರ್ಯಾಧ್ಯಕ್ಷರು ಇದಾರ, ಎಲ್ಲರೂ ಕೂಡ ಚರ್ಚೆ ಮಾಡ್ಬೇಕಲ್ಲ. ಮಾಡ್ಬೇಕು. ಅವ್ರ ಏನ್ ಹೇಳ್ತಾ ಇದಾರೆ ಅಂದ್ರೆ, ರಾಜಶೇಖರ್ ಪಾಟೀಲ್ ಅವ್ರು ನಮ್ಮ ಮನೆಗೆ ಬಂದು ಹೇಳಿದ್ರು ನಾನು ರೆಡಿ ಆದೆ ಅಂತ ಹೇಳ್ತಾ ಇದ್ರು. ನಾನು ಈಗಲೂ ಕೂಡ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಾನು ಹೋಗಿದ್ ಕರೆ ಅದು ಯಾಕೆ ಹೋಗ್ಬೇಕಾಯ್ತು ಅಂದ್ರೆ, ನಮ್ಮ ಬ್ರದರ್ ಇನ್ಲಾ ಮಗ ಒಬ್ರು ಕಾರಲ್ಲಿ ಆಕ್ಸಿಡೆಂಟ್ ಅಲ್ಲಿ ಡೆತ್ ಆಯ್ತು ಹುಡುಗಿಯರ್ನಲ್ಲಿ. ಅಲ್ಲಿಗೆ ಹೋಗೋಣ ಮಾತಾಡಕ್ಕೆ ಅಂದ್ರೆ, ಅವ್ರ ಮನೆಗೆ ಹೋದ ಅಲ್ಲೇ ಬ್ರೇಕ್ಫಾಸ್ಟ್ ಬರ್ರಿ ಅಂದ್ರು, ಮತ್ತೊಂದು ಅರ್ಧ ತಾಸ್ ನಾವು ಡೀಟೇಲ್ ಆಗಿ ಮಾತಾಡಿದೆವು. ನಾನು ಯಾಕೆ ಹೇಳಿದೆ ಸರ್ ಅಂದ್ರೆ, ಅದಕ್ಕಿಂತ ಮುಂಚಿತವಾಗಿ ನವೆಂಬರ್ ಸೆಪ್ಟೆಂಬರ್ ಕೆಲಸ ಪ್ರಾರಂಭ ಮಾಡ್ಬಿಟ್ಟಿದಾರೆ. ಈಗ ನಿಮ್ಗೆ ಗುರ್ತಿದೆ, ಬ್ಯಾನರ್ ಎಲ್ಲ ಹಚ್ಚಿದ್ದಾರೆ ಅವರು, ಮಾಡಿದಾರೆ ಪಾಪ, ಡಿಸ್ಟ್ರಿಕ್ಟ್ ತುಂಬಾ ಪ್ರಚಾರ ಮಾಡಿದಾರೆ, ಅವೇನೋ ವೆಹಿಕಲ್ಸ್ ಕಟೌಟ್ಸು. ನಾನ್ ಜನವರಿ 17 ಕೇಳಿದೀನಿ, ಅವ್ರು ಅದೇ ಹೇಳ್ತಾರೆ ಈಶ್ವರ್ ಖಂಡ್ರೆ ಅವರು, ಇಲ್ಲ ತಾವು ಜನವರಿ 17 ಕೇಳಿದಿರಿ ಅಂತ ಹೇಳಿದೀನಿ ಸರ್. ನಾನೇ ಒಂದು ಸುಳ್ಳು ಹೇಳಂಗಿಲ್ಲ, ಹೇಳಿದೀನಿ, ಈಗಲೂ ಕೂಡ ಅದಕ್ಕೆ ಬದಲಾಗಿದ್ದೀನಿ. ಓಕೆ, ಈಗ ಸಾಯಂಕಾಲವರೆಗೂ ಅಗರ್ ನಿಮ್ಗೆ ಟಿಕೆಟ್ ಆಗ್ತದೆ ಸಾಗರ್ ಖಂಡ್ರೆ ಮಧ್ಯೆ ಆಗ್ತದೆ, ಬಟ್ ನಿಮ್ಗಾದ್ರೆ ನೀವು ಶಿವಕಾರ ಮಾಡ್ತೀರಾ ಅಂತ ಅರ್ಥ ಆಯ್ತು. ಹೌದು ಹೌದು ಹೌದು. ಆದ್ರೆ ನೋಡಿ, ಸಾಗರ್ ಖಂಡ್ರೆ ನಾನಾಗೆ ಸ್ವ ಇಚ್ಛೆಯಿಂದ ಹೇಳಿದೀನಿ. ಓಕೆ, ಈಗ ಅದು ಆಗ್ಮೇಲೆ ಒಂದ್ ವೇಳೆ ಪಾರ್ಟಿ ತೀರ್ಮಾನ ಆಯ್ತು ಅಂದ್ರೆ ಓಕೆ ಗೋ ಹೆಡ್, ನಾನೇನು ತೊಂದ್ರೆ ಇಲ್ಲ, ನಾನು ಹೋಗ್ತೀನಿ ಚುನಾವಣೆಗೆ. ಒಂದು ಪಾರ್ಟಿ ಹೈಕಮಾಂಡ್ ಮೇಲೆ ಬಿಟ್ಟು ವಿಷಯ ಈಗ ನಿಮ್ದು. ಈಗ ಪಾರ್ಟಿ ಹೈಕಮಾಂಡ್, ಪಾಪ ಪಾರ್ಟಿ ಹೈಕಮಾಂಡ್ ಇದ್ರಲ್ಲಿ ಏನು ತಪ್ಪಿಲ್ಲ ಸರ್. ಪಾರ್ಟಿ ಆಸ್ ಎ ಸಜೆಸ್ಟೆಡ್ ಮೀ, ಯು ಆರ್ ದಿ ಕ್ಯಾಂಡಿಡೇಟ್, ಯು ಗೋ. ಬಟ್ ನಾವ್ ಅದಕ್ಕೆಲ್ಲನೂ ಕೂಡ ದಿನೇ ಮಾಡಿ ನಾವೆಲ್ಲ ಇಲ್ಲ ನೋಡೋಣ ನಮ್ದೆಲ್ಲ ಹಿಂಗ ಹಂಗ ಅನ್ಕಡೆ ಸ್ವಲ್ಪ ಇದು ಆಗಿದೆ ಅಷ್ಟೇ, ಅದಕ್ಕೆ ಬಿಟ್ರೆ ಏನಿಲ್ಲ. ಓಕೆ, ಅಂದ್ರೆ ಖಂಡ್ರೆ ಸರ್ವೆ ಬೇರೆನೆ ಮತ್ತೆ ಹೈಕಮಾಂಡ್ ಮಾಡಿದ ಸರ್ವೆನೆ ಡಿಫ್ರೆಂಟ್ ಇದೆ. ಹೇಳ್ತಾ ಇದ್ದೀನಿ ಸರ್, ಅವರೊಂದು ಸರ್ವೆ ರಿಪೋರ್ಟ್ ಒಂದು ಹಾಕಿದಾರ, ಅವರು ನಾನು ನೋಡಿದೆ ಎಲ್ಲ ಮೀಡಿಯಾದಾಗ ಸೋಶಿಯಲ್ ಮೀಡಿಯಾದಲ್ಲಿ. ಓಕೆ ಓಕೆ, ಅದು ಸರ್ವೆ ಮಾಡಿರ್ತಕ್ಕಂಥದ್ದು ಯಾರು ಮಾಡಿಸಿದ್ರ ಇವರೇ ಹೇಳ್ತಾ ಇದ್ರು ಕೆಲವು ಕಡೆ, ನಾನು 3 ಸರ್ವೆ ಮಾಡಿಸಿದ್ರಿ, ಯಾರು ಸರ್ವೆ ಮಾಡಿಸಿದ್ರಿ ಅಂತ. ಪಾಪ ಅದು ಅವ್ರ ಸರ್ವೆ ಇರ್ಬೋದು, ಪಾರ್ಟಿ ಹೈಕಮಾಂಡ್ ಸರ್ವೆ ದಟ್ ಇಸ್ ಡಿಫ್ರೆಂಟ್. ಪಾರ್ಟಿ ಹೈಕಮಾಂಡ್ ಸರ್ವೆ ಅಲ್ಲಿ ನಿಮ್ದೆ ಮುಂದ್ಗಡೆ ಇರೋದು, ಬಟ್ ಈಗ ಅದು ನಾನು ಹೇಳಿದ್ರೆ ಸರಿ ಆಗೋದಿಲ್ಲ ಸರ್. ಅದು ಸಮಯ ಬಂದಾಗ ನಾನು ಇವತ್ತು ಈ ಸಮಯದಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಾನು ಯಾವುದು ಕಾಂಟ್ರವರ್ಸಿ ಯಾವುದು ಈಗ ಹೇಳಕ್ ಹೋಗೋದಿಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.